ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕುಕ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ತವಾ ಪುಲಾವ್. ಇದಕ್ಕೆ ಬೇಕಾಗಿರೋಂಥ ಎಲ್ಲ ವೆಜಿಟೇಬಲ್ಸ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮೊದಲನೇದಾಗಿ ಆನಿಯನ್, ನೆಕ್ಸ್ಟ್ ಟೊಮ್ಯಾಟೊ, ಮತ್ತು ಬೀನ್ಸ್, ಅದರ ನೆಕ್ಸ್ಟ್ ಕ್ಯಾಪ್ಸಿಕಮ್, ಎಲೆಕೋಸು, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್. ಮಸಾಲ ಪುಡಿಯೊಳಗೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ಪಾವ್ ಭಾಜಿ ಮಸಾಲ, ಅಚ್ಚ ಖಾರದ ಪುಡಿ, ಸಾಸಿವೆ, ಜೀರಿಗೆ. ಮೊದಲಿಗೆ ನಾವು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲಿಯೊಳಗೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯಿತು, ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದೆ, ನೋಡ್ತಿರ್ಬೋದು. ಇವಾಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡೋಣ. ಒಂದು 1/4 ಚಮಚದಷ್ಟು ಜೀರಿಗೆ ಸಾಕು. ಇದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಪೂರ್ತಿ ಎಣ್ಣೆ ಬಿಟ್ಕೊಳ್ಳೋ ತನಕ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡ್ತಿರ್ಬೋದು ಈರುಳ್ಳಿ ಪೂರ್ತಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಬೀನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆ್ಯಡ್ ಮಾಡೋಣ ಕ್ಯಾರೆಟ್. ಯಾವುದು ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕು ಅನ್ಸುತ್ತೋ ಅದನ್ನು ಫಸ್ಟ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಈಗ ಬೇರೆ ಎಲ್ಲ ತರಕಾರಿಗಳು ಅರ್ಧಂಬರ್ಧ ಬೆಂದ ಮೇಲೆ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ತಾ ಮಾಡ್ತಾ ಒಂದೊಂದಾಗಿ ಮಸಾಲ ಪುಡಿ ಆ್ಯಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಅಚ್ಚ ಖಾರದ ಪುಡಿ ಒಂದು 1/2 ಟೀ ಸ್ಪೂನಷ್ಟು, ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋಣ, ಅದು ಕೂಡ ಒಂದು 1/2 ಟೀ ಸ್ಪೂನ್. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ. ಜೀರಿಗೆ ಪುಡಿ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕೋಣ, ಒಂದು 1/2 ಟೀ ಸ್ಪೂನಷ್ಟು. ಇವಾಗ ನಮ್ಮದು ಹೀರೋ ಇಂಗ್ರೀಡಿಯೆಂಟ್ ಪಾವ್ ಭಾಜಿ ಮಸಾಲ, 2 ಟೀ ಸ್ಪೂನಷ್ಟು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ತರಕಾರಿ ಪೂರ್ತಿಯಾಗಿ ಬೇಯೋವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ಈಗ ಆಲ್ಮೋಸ್ಟ್ ಬೇಯ್ತಾ ಇದೆ. ಇವಾಗ ಇದಕ್ಕೆ ಉದುರುದ್ರಾಗಿ ಬೇಯಿಸ್ಕೊಂಡಿರೋಂಥ ಅನ್ನನ ಮಿಕ್ಸ್ ಮಾಡೋಣ. ಹಿಂದಿನ ದಿವಸದ ಉಳಿದಿದ್ದ ಅನ್ನ ಇತ್ತು ಅಂದರೆ ಅಂತೂ ಸೂಪರಾಗುತ್ತೆ. ಅದು ಇವತ್ತಿಂದ ಟಿಪ್ ಆಫ್ ದ ಡೇ, ನೀವು ಟ್ರೈ ಮಾಡಿ ಆಯಿತಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ. ಅನ್ನ ಪೂರ್ತಿ ಅದು ಪಲ್ಯ ಒಳಗೆ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಂದರೆ ಕೈಯಲ್ಲೂ ಕಲಸಿ, ತುಂಬ ನೀಟಾಗಿ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಈಗ ಮತ್ತೆ ಒಂದು ಸ್ವಲ್ಪ ಹಾಗೆ ಕೈ ಆಡೋಣ. ಈಗ ನಮ್ಮ ಸ್ಟ್ರೀಟ್ ಸ್ಟೈಲ್ ತವಾ ಪುಲಾವ್ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ನಮ್ಮ ತವಾ ಪುಲಾವ್ ರೆಡಿಯಾಗಿದೆ. ಇನ್ನೊಂದು ಎಕ್ಸೈಟಿಂಗ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಬರೋ ಎಲ್ಲ ರೆಸಿಪಿನೂ ಟ್ರೈ ಮಾಡ್ಕೊತ ಹಾಯಾಗಿರಿ.